ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಕಲ ದಾರಿದ್ರ್ಯ ದೋಷಗಳು ಕಳೆದು ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗಬೇಕು. ನಿಮಗಿರ್ತಕ್ಕಂತಹ ಜಾತಕ ದೋಷಗಳು ಕಳೆದು ಹೋಗ್ಬೇಕು ಅನ್ನೋದಾದ್ರೆ 6 ದಿನಗಳ ಕಾಲ ಬೆಲ್ಲ ಹಾಗೂ ಕರಿಮೆಣಸಿನಿಂದ ಈ ಒಂದು ಚಿಕ್ಕ ಕೆಲಸವನ್ನು ನೀವು ಮಾಡ್ತಾ ಬರಬೇಕು. 6 ದಿನಗಳ ಕಾಲ ಈ ಒಂದು ಕೆಲಸವನ್ನು ನೀವು ಮಾಡಿದ್ದೆ ಆದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ದೋಷಗಳಾಗಿರ್ಬೋದು, ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು, ದಾರಿದ್ರ್ಯ ದೋಷಗಳಾಗಿರ್ಬೋದು, ಜಾತಕ ದೋಷಗಳಾಗಿರ್ಬೋದು ಕಳೆದು ವಿಶೇಷವಾಗಿ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಕಾರ್ಯಸಿದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತೆ. 6 ದಿನಗಳ ಕಾಲ ಬೆಲ್ಲ ಹಾಗೂ ಕರಿಮೆಣಸಿನಿಂದ ಯಾವ ಒಂದು ಕೆಲಸವನ್ನು ಮಾಡಿದ್ರೆ ವಿಶೇಷವಾಗಿ ಶುಭ ಯೋಗಗಳು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ ನಮ್ಮ ಡಿವೈನ್ ಮೀಡಿಯಾ ಹಾಗೂ ದೇಗುಲ ದರ್ಶನ ಕರ್ನಾಟಕ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಜಾತಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನಾ ದೋಷಗಳು ಇದ್ದೇ ಇರುತ್ತೆ. ಅಂತಹ ಜಾತಕ ದೋಷಗಳು ಕಳೆದು ವಿಶೇಷವಾಗಿ ಅದೃಷ್ಟ ಪ್ರಾಪ್ತಿಯಾಗಬೇಕು. ಜಾತಕ ದೋಷದ ತೀವ್ರತೆಗಳು ತಗ್ಗಿ ವಿಶೇಷವಾದಂತಹ ಫಲಗಳನ್ನು ಜೀವನವನ್ನು ನೀವು ನಡೆಸಬೇಕು ಅನ್ನೋದಾದರೆ ನೀವು ಬೆಲ್ಲ ಹಾಗೂ ಕರಿಮೆಣಸಿನಿಂದ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಏನು ಮಾಡಬೇಕು? ಪ್ರತಿನಿತ್ಯ ನೀವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದೇ ಒಂದು ಚೂರು ಬೆಲ್ಲವನ್ನು ನೀವು ಬಾಯಿಗೆ ಹಾಕ್ಕೊಂಡು ಮನೆಯಿಂದ ಹೊರಗಡೆ ಕಾಲಿಡಬೇಕಾಗುತ್ತೆ. ಬೆಲ್ಲವನ್ನು ಬಾಯಿಗೆ ಹಾಕಿಕೊಂಡ ನಂತರ ನಿಮ್ಮ ಕೈನಲ್ಲಿ ಸ್ವಲ್ಪ ಕರಿಮೆಣಸು ಕಾಳುಗಳನ್ನು ಇಟ್ಕೊಂಡು ಆ ಒಂದು ಕರಿಮೆಣಸು ಕಾಳುಗಳನ್ನು ಮನೆಯ ಹೊರಭಾಗಕ್ಕೆ ಚೆಲ್ಲಬೇಕು. ಯಾವ ರೀತಿಯಾಗಿ? ಮನೆಯ ಒಳಗಡೆ ನೀವು ನಿಂತಿರಬೇಕು. ಮನೆಯ ಹೊರಭಾಗಕ್ಕೆ ಅಂದರೆ ವಸ್ತುವಿನ ಹೊರಭಾಗಕ್ಕೆ ನೀವು ನಿಮ್ಮ ಕೈನಲ್ಲಿ ಇರತಕ್ಕಂತಹ ಸ್ವಲ್ಪ ಕರಿಮೆಣಸನ್ನು ಹೊರಭಾಗಕ್ಕೆ ಚೆಲ್ಲಬೇಕು. ತದನಂತರ ನೀವು ಮನೆಯಿಂದ ಹೊರಗಡೆ ಕಾಲಿಡಬೇಕಾದ್ರೆ ಮೊದಲು ಬಲಗಾಲನ್ನು ಎತ್ತಿ ಹೊರಗಡೆ ಹೋಗಬೇಕಾಗುತ್ತೆ. ನೀವು ಚೆಲ್ಲಿರ್ತಕ್ಕಂತಹ ಆ ಒಂದು ಕರಿಮೆಣಸುಗಳ ಮೇಲೆ ನಿಮ್ಮ ಬಲಗಾಲನ್ನು ಇಟ್ಟು ತುಳಿದು ತದನಂತರ ಹಿಂತಿರುಗಿ ನೋಡದಂತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕು. ಈ ಒಂದು ಕೆಲಸವನ್ನು 6 ದಿನಗಳ ಕಾಲ ನೀವು ಚಾಚೂ ತಪ್ಪದೆ ಮಾಡಬೇಕು. ಮೊದಲು ಒಂದೇ ಒಂದು ಚೂರು ಬೆಲ್ಲವನ್ನು ಬಾಯಿನಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಬಲಗೈನಲ್ಲಿ ಸ್ವಲ್ಪ ಕರಿಮೆಣಸು ಕಾಳುಗಳನ್ನು ಇಟ್ಕೊಂಡು ವಸ್ತುವಿನ ಹೊರಭಾಗದಲ್ಲಿ ಚೆಲ್ಲಬೇಕು. ತದನಂತರ ಬಲಗಾಲನ್ನು ಆ ಒಂದು ಕರಿಮೆಣಸುಗಳ ಮೇಲೆ ಇಟ್ಟು ತದನಂತರ ಹಿಂತಿರುಗಿ ನೋಡದಂತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಟು ಹೋಗಬೇಕು. ಮನೆಯಲ್ಲಿ ಇರ್ತಕ್ಕಂತಹ ಯಾರಾದರೂ ಸರಿ ಸದಸ್ಯರು ನೀವು ಹೊರಗೆ ಚೆಲ್ಲಿರ್ತಕ್ಕಂತಹ ಆ ಒಂದು ಕರಿಮೆಣಸು ಕಾಳುಗಳನ್ನು ಎತ್ತಿ ಕಸಕ್ಕೆ ಹಾಕಬೇಕು. ಈ ರೀತಿಯಾಗಿ 6 ದಿನಗಳ ಕಾಲ ಸತತವಾಗಿ ಮಾಡಿದ್ದೆ ಆದಲ್ಲಿ ನಿಮಗಿರ್ತಕ್ಕಂತಹ ದಾರಿದ್ರ ದೋಷಗಳು ಕಳೆದು ಹೋಗುತ್ತೆ. ಆ 6 ದಿನಗಳು ಕಳೆದ ನಂತರ 7ನೆಯ ದಿನದಿಂದ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮಗಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು, ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ, ಯಾವುದೇ ಕೆಲಸ ಕಾರ್ಯ ಉದ್ಯೋಗಕ್ಕೋದರೂ ಕೂಡ ನೆಮ್ಮದಿ ಇಲ್ಲ, ಹೆಚ್ಚಾಗಿ ನಕಾರಾತ್ಮಕ ಶಕ್ತಿಗಳು ಕಾಡ್ತಾ ಇದೆ, ಮನಸ್ಸಿನಲ್ಲಿ ಕಿರಿಕಿರಿಗಳು ಹೆಚ್ಚಾಗಿದೆ, ಶತ್ರುಗಳ ಬಾಧೆ ಅನ್ನೋದು ಹೆಚ್ಚಾಗಿದೆ ಅನ್ನೋದಾದರೆ ಎಲ್ಲ ಕಷ್ಟಗಳು ಎಲ್ಲ ದೋಷಗಳು ಕಳೆದು ವಿಶೇಷವಾಗಿ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅಖಂಡ ಯಶಸ್ಸು ನಿಮ್ಮ ಪಾಲಾಗುತ್ತೆ. ನಿಮಗಿರ್ತಕ್ಕಂತಹ ದಾರಿದ ದೋಷಗಳು, ಜಾತಕ ದೋಷಗಳು ಕಳೆದು ದೈವಬಲ ಅನ್ನೋದು ಹೆಚ್ಚಾಗುತ್ತೆ. ಈ ಒಂದು ಕೆಲಸವನ್ನು ಮನೆಯ ಯಜಮಾನ ಆಗಿರ್ಬೋದು, ಮನೆಯ ಯಜಮಾನಿಯಾಗಿರ್ಬೋದು, ಯಾರು ಉದ್ಯೋಗಕ್ಕೋಸ್ಕರ ವ್ಯಾಪಾರಕ್ಕೋಸ್ಕರ ಮನೆಯಿಂದ ಹೊರಗಡೆ ಹೋಗ್ತಾರೋ ಅಂಥವರು ವಿಶೇಷವಾಗಿ ಮಾಡ್ಕೊಳ್ಬೋದು. ಯಾವುದಾದ್ರೂ ಮುಖ್ಯವಾದಂತಹ ಇಂಪಾರ್ಟೆಂಟ್ ಕೆಲಸಗಳಿಗೆ ಹೋಗ್ಬೇಕಾದ್ರೂ ಕೂಡ ಈ ಒಂದು ತಂತ್ರವನ್ನು ನೀವು ಮಾಡ್ತಾ ಬರ್ಬೋದು. ಇನ್ನು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅಖಂಡ ಕಾರ್ಯಸಿದ್ಧಿ ಅನ್ನೋದು ಪ್ರಾಪ್ತಿಯಾಗಬೇಕು. ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗಬೇಕು. ವಾರದಲ್ಲಿ ಇರ್ತಕ್ಕಂತಹ 7 ದಿನಗಳು ನೀವು ಮಾಡುವಂತಹ ಕೆಲಸದಲ್ಲಿ ವಿಜಯವನ್ನು ಸಾಧಿಸಬೇಕು ಅನ್ನೋದಾದರೆ ಈ ಒಂದು ತಂತ್ರವನ್ನು ಮಾಡ್ತಾ ಬರಬೇಕಾಗುತ್ತೆ. ಆ ಒಂದು ತಂತ್ರ ಯಾವುದು ಅನ್ನೋದಾದರೆ, ನೀವು ಭಾನುವಾರದ ದಿನ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದೇ ಒಂದು ವಿಳ್ಯದೆಲೆಯನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡು ಹೋಗಬೇಕು. ಈ ರೀತಿಯಾಗಿ ಆದಿವಾರದ ದಿನ, ಭಾನುವಾರದ ದಿನ ನೀವು ಈ ಕೆಲಸವನ್ನು ಮಾಡಿದ್ದೆ ಆದಲ್ಲಿ ಆ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಶೇಷವಾದಂತಹ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ, ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸೋಮವಾರದ ದಿನ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನೀವು ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿಕೊಂಡು ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದೆ ಆದಲ್ಲಿ ಆ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಶೇಷವಾಗಿ ಕಾರ್ಯಸಿದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಯಾವುದೇ ವಿಘ್ನಗಳು ಬಾರದಂತೆ ವಿಶೇಷವಾಗಿ ನೆರವೇರುತ್ತೆ. ಇನ್ನು ಮಂಗಳವಾರದ ದಿನ ಮನೆಯಿಂದ ಹೊರಗಡೆ ಕಾಲಿಡಬೇಕಾದ್ರೆ ಯಾವುದಾದ್ರೂ ಸಿಹಿ ಪದಾರ್ಥಗಳನ್ನು, ಕೊನೆಯ ಪಕ್ಷ ಒಂದು ಚೂರು ಚಾಕ್ಲೇಟನ್ನು ನೀವು ಬಾಯಿನಲ್ಲಿ ಇಟ್ಕೊಂಡು ಹೋಗಿದ್ದೆ ಆದಲ್ಲಿ ಅವತ್ತಿನ ದಿನ ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ವಿಶೇಷವಾಗಿ ಶಾಂತಿ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗಿ ಆ ಕೆಲಸ ಯಾವುದೇ ವಿಘ್ನಗಳು ಬಾರದಂತೆ ವಿಶೇಷವಾಗಿ ನೆರವೇರುತ್ತೆ. ಇನ್ನು ಬುಧವಾರದ ದಿನ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ
ಮೂರು ಪುದೀನ ಎಲೆಗಳನ್ನು ಬಾಯಿನಲ್ಲಿ ಇಟ್ಕೊಂಡು ಅವತ್ತಿನ ದಿನ ಮನೆಯಿಂದ ಹೊರಗಡೆ ಹೋಗಬೇಕು. ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಬುಧವಾರದ ದಿನ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಅಖಂಡ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಇನ್ನು ಗುರುವಾರದ ದಿನ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ಮನೆದೇವರ ಸಂಕಲ್ಪವನ್ನು ಮಾಡಿಕೊಂಡು ಮೂರು ಸಾಸಿವೆ ಕಾಳುಗಳನ್ನು ಬಾಯಿನಲ್ಲಿ ಇಟ್ಕೊಂಡು ಹೊರಗಡೆ ಹೋಗಿದ್ದೆ ಆದಲ್ಲಿ ಅವತ್ತು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷವಾದಂತಹ ಏಳಿಗೆ ಅನ್ನೋದು ಪ್ರಾಪ್ತಿಯಾಗುತ್ತೆ, ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ. ಶುಕ್ರವಾರದ ದಿನ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಚಮಚ ಮೊಸರನ್ನು ತಿನ್ಕೊಂಡು ನೀವು ಅವತ್ತಿನ ದಿನ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದೆ ಆದಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ವಿಶೇಷವಾಗಿ ನೆರವೇರುತ್ತೆ. ಶುಕ್ರವಾರದ ದಿನ ಮೊಸರನ್ನು ಬಾಯಿನಲ್ಲಿ ಇಟ್ಕೊಂಡು ವಿಶೇಷವಾಗಿ ಹೊರಗಡೆ ಕಾಲಿಟ್ಟಿದ್ದೆ ಆದಲ್ಲಿ ಅದ್ಭುತವಾದಂತಹ ಪ್ರಯೋಜನಗಳು ನಿಮಗೆ ಸಿಗಲಿದೆ. ಇನ್ನು ಶನಿವಾರದ ದಿನ ನೀವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಚಮಚದಷ್ಟು ಅಥವಾ ಒಂದೇ ಒಂದು ಚೂರು ತುಪ್ಪವನ್ನು ಬಾಯಿನಲ್ಲಿ ಹಾಕ್ಕೊಂಡು ಮನೆಯಿಂದ ಹೊರಗಡೆ ಹೋಗಿದ್ದೆ ಆದಲ್ಲಿ ಅವತ್ತಿನ ದಿನ ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಅಖಂಡ ವಿಜಯವನ್ನು ನೀವು ಸಾಧಿಸಬಹುದು. ನೋಡಿದ್ರಲ್ಲ, ವಾರದ ಏಳು ದಿನಗಳು ಕೂಡ ಯಾವ ಒಂದು ಕೆಲಸವನ್ನು ಮಾಡಿದ್ರೆ ವಿಶೇಷವಾದಂತಹ ಫಲಗಳು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ನಿಮಗಿರ್ತಕ್ಕಂತಹ ಜಾತಕ ದೋಷಗಳು ಕಳಿಬೇಕು, ಯಾವುದೇ ರೀತಿಯಾದಂತಹ ದಾರಿದ್ರ ದೋಷಗಳು ನಿಮ್ಮ ಹತ್ರ ಸುಳಿಬಾರ್ದು ಅನ್ನೋದಾದ್ರೆ ಸ್ವಲ್ಪ ಬೆಲ್ಲವನ್ನು ಬಾಯಿನಲ್ಲಿ ಹಾಕ್ಕೊಂಡು ಕರಿಮೆಣಸನ್ನು ಮನೆಯ ಹೊರಭಾಗಕ್ಕೆ ಚೆಲ್ಲಿ ಅದನ್ನು ಬಲಗಾಲಿನಲ್ಲಿ ತುಳ್ಕೊಂಡು ಹೊರಗಡೆ ಹೋಗಬೇಕಾಗುತ್ತೆ. ಆ ಒಂದು ಕೆಲಸವನ್ನು ಮಾಡಿದ್ರೆ ಜಾತಕ ದೋಷಗಳು ಕಳೆದು ಹೋಗುತ್ತೆ. ವಾರದ ಏಳು ದಿನಗಳು ಕೂಡ ನಿಮಗಿರ್ತಕ್ಕಂತಹ ಎಲ್ಲ ಕಷ್ಟಗಳು ಕಳೆದು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಸಿಗಬೇಕು ಅನ್ನೋದಾದರೆ ಮತ್ತೊಂದು ತಂತ್ರವನ್ನು ಮಾಡಬೇಕು. ಇಂತಹ ವಿಶೇಷವಾದಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.